ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ. ನಾಡು ನುಡಿಗೆ ಸೇವೆ ಸಲ್ಲಿಸಲು ಇಚ್ಛಿಸಿ ನೂತನವಾಗಿ ಸೇರ್ಪಡೆಗೊಂಡ ಪದಾಧಿಕಾರಿಗಳು ಪ್ರಾಮಾಣಿಕ ಸೇವೆ ಸಲ್ಲಿಸಬೇಕು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂತಹ ಕೆಲಸ ಮಾಡಬೇಕು ಅಂತ ಪ್ರವೀಣ್ ಶೆಟ್ಟಿ ಬಣದ ಕರ್ವೇ ರಾಜ್ಯ ಉಪಾಧ್ಯಕ್ಷ ಉಮೇಶ್ ಗೌಡ ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪ್ರವೀಣ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏರ್ಪಡಿಸಲಾದ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ರಾಜ್ಯದಲ್ಲಿ ರೈತರಿಗೆ ಸರ್ಕಾರದಿಂದ ಸಾಕಷ್ಟು ಅನ್ಯಾಯಗಳು ಆಗ್ತಾ ಇದೆ. ಸರ್ಕಾರಿ ಕಚೇರಿಯಲ್ಲಿ ಸಾಮಾನ್ಯ ಜನರ ಸಮಸ್ಯೆಗಳು ಅನೇಕ ವರ್ಷಗಳಿಂದಲೂ ಕೂಡ ಬಗೆಹರಿಯದೆ ಹಾಗೆ ಉಳಿದಿದೆ. ಇಂತಹ ಸಮಸ್ಯೆಗಳು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೆ. ಕರವೇ ಸಂಘಟನೆಗೆ ಕೈಜೋಡಿಸಿ ನೊಂದವರ ಪರವಾಗಿ ಧ್ವನಿ ಎತ್ತಿ ನ್ಯಾಯ ಕೊಡಿಸಬೇಕು. ಬಡ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರಿ ಶಾಲೆಗಳ ಉಳಿವಿಗೆ ಶ್ರಮಿಸಬೇಕು ಎಂದರು. ತಾಲೂಕು ಅಧ್ಯಕ್ಷ ಹರೀಶ್ ಮಾತನಾಡಿ, ರಾಜ್ಯದಲ್ಲಿ ಕನ್ನಡ ಪರ ಸಂಘಟನೆಗಳು ನೊಂದವರ ಪಾಲಿಗೆ ಬೆಳಕಾಗಿದೆ. ಅದರಂತೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕರವೇ ಸಂಘಟನೆಯು ರೈತರ ಕೂಲಿ ಕಾರ್ಮಿಕರ ಪರ, ಬಡವರ ಪರ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೀಗೆ ಅನೇಕ ವಿಚಾರದಲ್ಲಿ ನಮ್ಮ ಸಂಘಟನೆಯು ಧ್ವನಿ ಎತ್ತಿ ನ್ಯಾಯ ಸಿಗುವಂತೆ ಮಾಡಿದೆ. ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಸಂಘಟನೆಗೆ ಧಕ್ಕೆ ತರುವಂತಹ ಕೆಲಸ ಮಾಡಿದೆ. ನಾಡಿಗೆ ಪ್ರಾಮಾಣಿಕ ಸೇವೆ ಸಲ್ಲಿಸಬೇಕು ಎಂದರು. ಕರವೇ ಕಾರ್ಯಕರ್ತರ ಸಭೆಯಲ್ಲಿ ಸಂಘಟನೆಯಲ್ಲಿ ಖಾಲಿ ಇರುವಂತಹ ವಿವಿಧ ಸ್ಥಾನಗಳಿಗೆ ಅನೇಕ ಯುವಕರು ಮುಖಂಡರು ಸೇರ್ಪಡೆಗೊಂಡು ಸಂಘಟನೆಗೆ ಇನ್ನಷ್ಟು ಶಕ್ತಿಯನ್ನ ತುಂಬುವಂತಹ ಕೆಲಸ ಮಾಡಿದ್ರು. ಏನಾದ್ರು ಸಂಘಟನೆ ಅಂದ್ರೆ ಯಾಕೆಂದ್ರೆ ಎಲ್ಲೂ ಮಿಸ್ಯೂಸ್ ಮಾಡಬೇಡಿ. ಯಾಕೆಂದ್ರೆ ಸಂಘಟನೆ ಯಾರು ಮಾಡ್ಬೋದು? ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರ ಬಣದ ಟೀಮ್ ಏನಪ್ಪ, ಪ್ರವೀಣ್ ಶೆಟ್ಟಿ ಅವರ ಟೀಮ್ ಏನಿದೆ, ಅವರ ಬಣ ಏನಿದೆ, ಹೇಗೆ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನಬೇಕು. ಸುಮ್ಮನೆ ಐಡಿ ಕಾರ್ಡು ಹೆಸರಿಗೋಸ್ಕರ ದಯಮಾಡಿ ಬರಬೇಡಿ. ನಂದರ ಪರವಾಗಿ ಅವರ ಪರವಾಗಿ ಹೋರಾಟ ಮಾಡುವಂತ ಶಕ್ತಿ ಇರಬೇಕು. ಆ ಶಕ್ತಿ ನೀವು ಸಂಘಟನೆ ಆಸಕ್ತಿ ಇರಬೇಕು, ಸಂಘಟನೆ ಬೆಳೆಸ ರೀತಿ ಬೇಕು. ಅವ್ರು ಯಾರು ನೋಡ್ರಿ, ಇಲ್ಲಿ ಕಾಯ ವಾಚ ಮನಸ್ಸು ಸರ್ವ ಜನಾಗಿ ಶಾಂತಿಯ ತೋಟ ಕುವೆಂಪುರವರೊಳಗೆ ಇಲ್ಲಿ ಯಾವುದೇ ಜನ ಇಲ್ಲ. ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಮಾಡಿ, ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ ಆಗಲಿ ಒಗ್ಗಟ್ಟಾಗಿ ಇರಬೇಕು. ನೋಡಿ, ನಮ್ಮ ನಾಡು ಕಂಡ್ರೆ ಇದು ಪಕ್ಕದ ರಾಜ್ಯದ ತಿಳ್ಕೊಬೇಕು. ನೀವು ಆಂಧ್ರ ನಿಮ್ಮ ಪಕ್ಕ ಹತ್ರ ಇರಬೇಕು, ಆಗುತ್ತೆ ಆ ಭಾಷಾ ಮನೋಭಾವ ಇರಬೇಕು, ಪ್ರೀತಿ ಇರಬೇಕು. ಆಂಧ್ರದಲ್ಲಿ ಹೋದ್ರೆ ಕನ್ನಡ ಮಾತಾಡ್ತಾರ? ತಮಿಳ್ನಾಡಿಗೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ಅದು ಭಾಷಾಭಿಮಾನ ಇರಬೇಕು. ನಮಗೆ ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಜನ, ನಮ್ಮ ಭಾಷೆ, ನಮ್ಮ ಭಾಷೆಗೆ ನಾವು ಹೇಗೆ ಒತ್ಕೊಡ್ಬೇಕು ಅದನ್ನು ಮಾಡಿ ಒಳ್ಳೇದಾಗಲಿ ಎಲ್ರಿಗೂ. ತಾಯಿ ಭುವನೇಶ್ವರ್ ಒಳ್ಳೇದು ಮಾಡಲಿ ಅಂತ ಹೇಳಿ ಎರಡು ಮಾತು ಮುಗಿಸಿದ್ದೆ. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರು ಉಮೇಶ್ ಗೌಡ್ರು, ತಾಲೂಕು ಅಧ್ಯಕ್ಷ ಬಿಸಿ ಹರೀಶ್, ಪ್ರಧಾನ ಕಾರ್ಯದರ್ಶಿ ಕೃಷ್ಣಮೂರ್ತಿ, ಉಪಾಧ್ಯಕ್ಷ ರವಿಕುಮಾರ್, ನರಸಿಂಹರಾಜು, ನಟರಾಜ್, ಸಂಘಟನೆ ಕಾರ್ಯದರ್ಶಿ ರಮೇಶ್ ಪುಟ್ರಾಜ್, ವೆಂಕಟಪ್ಪ ಶ್ರೀನಿವಾಸ್, ನರಸಿಂಹರಾಜ್, ನಾಗೇಶ್ ನರಸಿಂಹ, ಲೋಕೇಶ್ ಹನುಮಂತರಾಜು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.